ಈ ದೇಶದ ರಾಜಕೀಯ ಹತ್ತುವರೆ ತಿಂಗಳ ಆಡಳಿತ, ಆದರೆ ಹೇಳಿದ್ದೆಲ್ಲ ಮೂರುವರೆ ವರ್ಷ ನಮ್ಮೂರಿಗೆ ಆಡಳಿತ ಒಂದು ಸೀಟಿ ಬಂತು. ಯಾರ ಕಾರಣ ಏನು ಎಲ್ಲ ಪ್ರಶ್ನೆ ಬೇಡ, ಈಗ ಅಲ್ಲಿಂದ ಎತ್ತಬೇಕು. ನಾನು ಹಬ್ಬ ಮಾಡೋಕ್ಕಾಗಲ್ಲ, ಕುಮಾರಸ್ವಾಮಿ ಹಬ್ಬ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷದ ಶಾಸಕರು ಮುಖಂಡರು ಎಲ್ಲ ಸೇರಿ ಕೆಲಸ ಮಾಡಿ ವರ್ಕರ್ಸ್, ಅದಕ್ಕೆ 20ನೇ ತಾರೀಕು ಒಂದು ಹೆಚ್ಚು ಪ್ರಮಾಣದ ಕಾರ್ಯಕರ್ತರ ಸಭೆಯನ್ನು ಕರೆದು ಅಲ್ಲಿಂದ ಮುಂದಕ್ಕೆ ನಮ್ಮ ಕಾರ್ಯಕ್ರಮವನ್ನು ಕಟ್ಟುಕಟ್ಟಾಗಿ ಹೇಗೆ ನಾವು ನಡೆಸ್ಕೊಂಡು ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿಯವರಿಗೂ ಹೇಳಿ ನಮ್ಮ ಗುರುಗೋರಿಗೆ ಪ್ಯಾಲೇಸ್ ಕಮಿಷನ್ ಒಂದು ಜಾಗ ಗೊತ್ತು ಮಾಡಿ ಅಂತ ಹೇಳಿ ಇಷ್ಟನ್ನ ಮಾತ್ರ ಇವತ್ತು ನಿಮ್ಮ ಮುಂದೆ ನಿವೇದನೆ ಮಾಡಿದೆ. ನಮ್ಮ ಸಿಟಿ ಅಧ್ಯಕ್ಷರು ಅವರು ಪ್ರತಿನಿತ್ಯ ಸಿಟಿ ಬಗ್ಗೆ ಏನೇನು ಮಾಡಬೇಕು ಅಂತ ಮಾಡ್ತಾರೆ. ಇಲ್ಲ, ನಾವು ದುಡ್ಡು ಕೊಟ್ಟು ಕಳಿಸಿ ಸಮಾವೇಶದಲ್ಲಿ ಹೊಸ ನಾಯಕರನ್ನು ಕಾಂಗ್ರೆಸ್ ತೋರಿಸಿದವರು ಬಿಜೆಪಿಯವರು ಜೆಡಿಎಸ್ ಗೆ ಸೇರ್ಪಡೆ ಆಗ್ತಿಲ್ಲ, ಲೈಕ್ ರೋಷನ್ ನೋಡಿ ನೇತಾ ಭಾವನೆ ಮಾಡಿಬಿಡಿ. ಈಗ ಮೈಕ್ ನಮ್ಮ ಹತ್ರ ಕಾಂಗ್ರೆಸ್ ಮತ್ತು ಬಿಜೆಪಿ ಅವ್ರ ಭಾವದಲ್ಲಿ ಎರಡೂ ಪಕ್ಷ ಇನ್ನೂ ಗಟ್ಟಿಯಾಗಿಯೇ ಇದೆ ಅಂತ ತಿಳ್ಕೊಂಡಿದ್ದಾರೆ. ಇಬ್ರಾಹಿಂ ಬಗ್ಗೆ ಅದು ನಿನ್ನೆ ಮೊನ್ನೆ ಮಾತ್ರ, ಕಳೆದ 4-6 ತಿಂಗಳಿಂದ ಈ ಚರ್ಚೆ ನಡೀತಾ ಇದೆ. ಅವರು ನನ್ನ ಹತ್ರ ಇನ್ನ ಕೂತು ಮಾತಾಡಿಲ್ಲ. ನಾನು ಒಬ್ಬನೇ ಅಲ್ಲ, ಇನ್ನು ನನ್ನ ಪಕ್ಕದಲ್ಲಿ ಲೀಡರ್ಗಳಿದ್ದಾರೆ, ಸುಮಾರು 15 ವರ್ಷ ಆಗಿರ್ಬೋದು. ಜಫ್ರೂಸ್ ಅವ್ರ ಕೈಲಾದಷ್ಟು ಕೆಲಸ ಮಾಡಿದ್ದಾರೆ. ಈ ಕಡೆ ಪಕ್ಕದಲ್ಲಿ ಅವನ ರಾಜ್ಯಸಭೆಗೆ ನಿಲ್ಲಿಸಿ ಕಾಂಗ್ರೆಸ್ಸರು ಏನು ಪೆಟ್ಟು ಕೊಟ್ಟರು ಅನ್ನೋದು ನನಗೆ ಗೊತ್ತಿದೆ. ಆದರೆ ಅವ್ರ ಪರಿಸ್ಥಿತಿ ಇದೆ. ಹೌದು, ಇಬ್ರಾಹಿಂ ಒಬ್ಬ ಹುಡುಗ, ನಾನು ಒಂದು ಪಕ್ಷದ ನಾಯಕ, ಆತನ ಅವತ್ತು ಸಂಸ್ಥಾ ಕಾಂಗ್ರೆಸ್ನಲ್ಲಿ ಯಾವ ಮುಸ್ಲಿಮ್ ಇದೆ ನಾನೇ ಜನರಲ್ ಲಾಸ್ಟ್ ರೂಮ್ ನಂಬರ್ 6 ಅಲ್ಲಿ ಅವನಿಗೆ ವಾಸ್ತವ ಇರಲಿಕ್ಕೆ ಆ ರೂಮಿನ ಕೀ ಅವನಿಗೆ ಎಮರ್ಜೆನ್ಸಿಲಿ ಅದನ್ನು ಅರೆಸ್ಟ್ ಮಾಡಿದ್ರು. ಆಮೇಲೆ ನಾವು ನನ್ನನ್ನು ಅರೆಸ್ಟ್ ಮಾಡಿದ್ರು, ಬಾಕಿ ಮುಖಂಡರುಗಳು ಭಾಳ ದಿನ ಮಾಡಿದ್ರು. ಅಲ್ಲಿಂದ ಏನು ಅದರಿಂದ ಕಾಂಗ್ರೆಸ್ ಹೋದ್ರು, ಅಲ್ಲಿ ಯಾವಾಗಲೂ ಚರ್ಚೆ ಮಾಡಲ್ಲ. ಈಗ ನನ್ನ ಜೊತೆಯಲ್ಲಿ ಕೂತಿದ್ದಾರೆ, ಅವ್ರು ಯಾರನ್ನ ನಂಬಂದಿದ್ದಾರೆ? ಒಂದು ತೀರ್ಮಾನಕ್ಕೆ ನಾನು ಬರಬೇಕಾದ್ರೆ ನಾವೆಲ್ಲ ಕೂತು ಮಾತಾಡಬೇಕು. ಆದ್ರಿಂದ ನೀವು ಕೇಳಿದ ಪ್ರಶ್ನೆ ಕೇಳಿದೆ, ಯಾವುದೇ ಬೇಷರತ್ತಿಲ್ಲದೆ ಜೆಡಿಎಸ್ ಸೇರ್ಪಡೆ ಮುಂದಾಗ್ತಾ ಇದ್ದಾರೆ, ಇಲ್ಲಾದ್ರೂ ಏನಾದ್ರು ಭೇಟಿ ಮಾಡಿದ್ದಾರೆ ಒಂದು 3-4 ತಿಂಗಳಿಗೆ ಈಚೆಗೆ ಮಾಡಿ. ನಾನು ಅವ್ರಿಗೆ ಹೇಳಿದ್ದೆ ಚುನಾವಣೆ ಮೆಂಬರ್ಶಿಪ್ ನಡೀತಾ ಇದ್ದೆ,
ಇದೆಲ್ಲ ಆದ್ಮೇಲೆ ಕೂತು ವ್ಯವಸ್ಥೆ ಮಾಡೋಣ. ನಮ್ದು ಎಲೆಕ್ಷನ್ ಮುಗಿದಿಲ್ಲ, ಏಪ್ರಿಲ್ ತಿಂಗಳಲ್ಲಿ ನ್ಯಾಷನಲ್ ಪ್ರೆಸಿಡೆಂಟು ಎಲ್ಲ ಇಲ್ಲಿ ನ್ಯಾಷನಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ನನ್ನ ಭಕ್ತಲ್ಲಿ ಇಲ್ಲ. ಇವರು ನ್ಯಾಷನಲ್ ಪಾರ್ಟಿಯ ಜನರಲ್ ಸೆಕ್ರೆಟರಿ ಇದ್ದಾರೆ.